ಕಾಲಿನ ಪ್ರಾಣಿ. ಕುದುರೆಗೆ ಕುದುರೆ ಗಾಡಿಯನ್ನು ಓಡಿಸುತ್ತಾರೆ. ಕುದುರೆ ಅತ್ಯಂತ ವೇಗವಾಗಿ ಓಡುತ್ತದೆ. ಕುದುರೆ ಅತ್ಯಂತ ವೇಗವಾಗಿ ಓಡಬಾರದಾದರೆ ತೆಂಗಿನ ಮರಕ್ಕೆ ಕಟ್ಟಿ. ತೆಂಗಿನ ಮರ ಎಂದರೆ ಅವನಿಗೆ ಗೊತ್ತುಂಟು, ಪೂರ್ತಿ ಪ್ರಬಂಧ ಓದಿದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಎರಡು ವರ್ಷ ಆದರೂ ಬರಲಿಕ್ಕಿಲ್ಲ. ಫಸ್ಟಿನ ನಾಲ್ಕಿಗೆ ಎರೆ ಓದ್ತಾರೆ, ಮತ್ತೆ ಅವರನ್ನು ಬೈದು ಬರೆದ್ರು ರೈಟ್ ಆಗ್ತಾರೆ. ಇನ್ನು ಕೆಲವರು ಬರೀತಾರೆ, ನನಗೆ ಮದುವೆ ನಿಶ್ಚಯ ಆಗಿದೆ, ನನ್ನನ್ನು ಪಾಸ್ ಮಾಡಿ. ಮದುವೆ ಆಗಿ ಅದರಲ್ಲಿ ಪಾಸ್ ಆಗಿ ಇದರಲ್ಲಿ ಪಾಸ್ ಆಗಿ ಏನು ಪ್ರಯೋಜನ? ಕೆಲವರು ಎಸ್ ಎಸ್ ಎಲ್ ಸಿ ಆಗಿ ಮದುವೆ ಆಗ್ತಾರೆ, ಮದುವೆ ಪಾಸ್ ಆದ ಕೂಡಲೇ ಮದುವೆ ಆಗ್ತದೆ, ಜೀವನದಲ್ಲಿ ಫೇಲ್ ಆಗ್ತಾರೆ, ಏನು ಪ್ರಯೋಜನ? ಆಗ ಯಾರಿಗೆ ಆನ್ಸರ್ ಪೇಪರಲ್ಲಿ ಬರೆಯುವುದು ಪಾಸ್ ಮಾಡಿ ಅಂತ? ಅದಕ್ಕೆ ಹೇಳಿದ್ರು ನಮ್ಮ ಲೈಫ್ ಮಕ್ಕಳಿಗೆ ಲೈಫಿನ ಜೀವನ ಶಿಕ್ಷಣ ಎಂಬುವಂಥದ್ದು ಬಹಳ ಮುಖ್ಯ. ಅದಕ್ಕೆ ಒಳ್ಳೆ ಶಬ್ದ ಒಳ್ಳೆ ಸ್ಪರ್ಶ ಹೀಗೆ ಹೇಳ್ಕೊಳ್ಬೇಕಂದ್ರೆ ಮಗುವನ್ನು ಅಮ್ಮ ಆದವರು ಓಡ್ಬಿಡು ಮಗ, ಕೂಗಬೇಡ, ನಾನು ಕಾರ್ಯಕ್ರಮ ಮಕ್ಕಳದ್ದಾಗಿ ಹೋಗುವ ಅಂತ ಹೋಪ್ಗಂತ ನೋಡಿದ್ರೆ ಇವ ಹಳದಿಯ ಬಂದು ಏನೋ ಬೊಗಳ್ತಿದ್ದ ಇಲ್ಲಿ, ಏನು ಬೊಗಳ್ತ ಕಾಣ, ಹೋಗ್ಬಿಡ, ಕಾಂಬಿಗಿಲ್ಲ ಕೇಂಬಿಗಿಲ್ಲ, ಹೋಪದು ಹೋಪದೆ ಅಂತ ಹೀಗೆ ಹೇಳ್ಬೇಕಂತ. ಯಾಕೆ ಇವತ್ತು ಮಕ್ಕಳಿಗೆ ಒಂದು ಅಪ್ಪುಗೆ ಇಲ್ಲ. ಕಾರಣ ಯಾಕೆ? ಅಪ್ಪ ಒಂದು ಬದಿಯಲ್ಲಿ ಉಜ್ಜುವುದು, ಅಮ್ಮ ಒಂದು ಬದಿಯಲ್ಲಿ ಉಜ್ಜುವುದು, ಮಕ್ಕಳು ಒಂದು ಬದಿಯಲ್ಲಿ ಉಜ್ಜುವುದು, ಕಳ್ಳರು ಬಂದು ಮನೆಯನ್ನು ಉಜ್ಜುವುದು. ಭಾವನಾತ್ಮಕ ಸಂಬಂಧ ಇಲ್ಲ, ಮಾರ್ಕ್ ಸಿಕ್ಕಿದ ಪೇಪರ್ ತಂದ ಅವತ್ತು ಮಾತ್ರ ಪ್ರೀತಿಯಲ್ಲಿ ಮಾತಾಡುವುದಲ್ಲ ಮಕ್ಕಳಲ್ಲಿ. ಒಂದು 10 ನಿಮಿಷ ಡೈನಿಂಗ್ ಹಾಲ್ ಇಂದ ಕಿಚನ್ ಇಂದ ಮಕ್ಕಳ ಸ್ಟಡಿ ರೂಮಿಗೆ ಫೋನ್ ಮಾಡಿ ಊಟ ರೆಡಿಯಾಗಿದೆ ಬಾ ಅಂತ ಹೇಳುವಷ್ಟರ ಮಟ್ಟಿಗೆ ಮಾನವೀಯ ಸಂಬಂಧ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಕೋಟಿಯ ಮನೆ ಕಟ್ಟಿ ಏನು ಪ್ರಯೋಜನ? ಅದಕ್ಕೆ ಬೇಂದ್ರೆಯವರು ಹೇಳಿದೇನು, ನಾನು ಬಡವ ಆತ ಬಡವಿ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಅದನ್ನೇ ನಾವು ಇದಕ್ಕೂ ಅದಕ್ಕೂ ಎದಕ್ಕೂ. ಈ ಕನ್ನಡ ಸಾಹಿತ್ಯ ಕಲಿಸುವುದು ಬಿಟ್ಟು ನಾವು ರೈನ್ ರೈನ್ ಗೋಯೇವೆ ನೋಡ ಹೇಳುವ ಇನ್ನೊಮ್ಮೆ, ಮೊದಲೇ ಮಳೆ ಕಡಿಮೆ ಆಗಿದೆ, ಇನ್ನೂ ಹೇಳುವ ರೈನ್ ರೈನ್ ಗೋಯೇವೆ ಪೂರ್ತಿ ಕಂಪ್ಲೀಟ್ ಸುಟ್ಟಾದ ಮೇಲೆ ಕಮ್ಮೆಗೆ ಏನದರಡಿ ಆಲೋಚನೆ ಮಾಡಬೇಕಲ್ಲ. ಅದಕ್ಕೆ ಹೇಳಿದ್ದು ಒಳ್ಳೆಯ ಶಬ್ದ ಕೇಳಿಸಿ, ಒಳ್ಳೆಯ ಸ್ಪರ್ಶ ಕೊಡಿ. ಹೀಗೆ ಯಾಕೆ ದನ ಕರು ಹಾಕಿದ ತಕ್ಷಣ ಕರುವನ್ನು ನೆಕ್ಕುವ ಕೆಲಸ ಮಾಡ್ತದೆ, ನೆಕ್ಕಿದಾಗೆ ಕರು ನೇರ ನಿಲ್ತದೆ, ಆ ತಾಯಿ ದನವನ್ನು ಹುಡುಕಿಕೊಂಡು ಹೋಗ್ತದೆ, ಗುರ್ತ ಹಿಡಿತದೆ. ಮನುಷ್ಯ ನೇರ ನಿಂತ ಮೇಲೆ, ಮೊನ್ನೆ ವಾಟ್ಸಪ್ಪಲ್ಲಿ ಬಂತಲ್ಲ, ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ನ ಮಗಳು ಫಾರಿನಲ್ಲಿ ಇದ್ದಾಳೆ, ಸತ್ತೋದ್ರಿ ಇಲ್ಲಿ, ಏನು ಮಾಡಬೇಕು ಅಂತ ಸ್ಟೇಷನ್ನಿಂದ ಕೇಳುವಾಗ ಏನು ಹೇಳಿದರು, ಆಗುದಾದರೆ ಸುಡಿ ಇಲ್ಲಾದರೆ ಬಿಸಾಡಿ. ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ನಾವು ಹೇಗೆ ಮುನ್ಸಿಪಾಲ್ಟಿಯಿಂದ ಕಸದ ಬುಟ್ಟಿ ಬರ್ತಾ ಉಂಟ ಇವತ್ತು ಟೆಂಪೋ, ಅದೇ ತರ ಹೆಣಕೊಂಡು ಹೋಗುವ ಟೆಂಪೋ ಮನೆಗೆ ಬರುವುದರ ಮೊದಲು ಮಕ್ಕಳಿಗೆ ಮಾನವೀಯ ಸಂಬಂಧವನ್ನು ಗಟ್ಟಿ ಮಾಡಬೇಕಾಗಿದೆ. ಮಾನವೀಯ ಸಂಬಂಧ ಗಟ್ಟಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ, ನೀ ಧರ್ಮ ಕರ್ಮದ ಅರಿವನ್ನು ಮರೆದು ಮಾಡಬೇಡ ನಕರ, ಇರೋದು 4 ದಿನ, ನಿನಗೆ ಆ ಧರ್ಮ ಕರ್ಮ ಅಂತ ಗೊತ್ತಿರಲಿ, ನಕರ ಮಾಡ್ಕೊಂಡು ಸುಮ್ಮನೆ ಕಡಿಬೇಡ. ಅದಕ್ಕೆ ದೇವರು ಬಾಲ್ಯ ಕೊಟ್ಟದ್ದು ಯಾಕೆ? ಮಗು ಹೆರುವಾಗ ಅಮ್ಮ ಆದವಳಿಗೆ 240 ಎಲುಬು ಒಮ್ಮೆಲೆ ತುಂಡು ಮಾಡಿದಷ್ಟು ನೋವಾಗ್ತದೆ. ಆ ನೋವು ಮರೆಯುವುದು ಯಾವಾಗ? ಆ ಬಾಲಲೀಲೆಯನ್ನು ತೋರಿಸ್ತಾ ಇರುವಾಗ, ಆ ಮಗು ಕುಣಿತಾ ಇರುವಾಗ, ಆ ಅಮ್ಮನಿಗೆ ನೋಡಿ ಆಗುವ ಸಂತೋಷದಲ್ಲಿ ಹೆತ್ತ ನೋವು ಮರೀತದೆ. ಯೌವನ ಕೊಟ್ಟದ್ದು ಯಾಕೆ ಗೊತ್ತುಂಟ ಬಂಧುಗಳೇ? ಯೌವನ ಕೊಟ್ಟದ್ದು ಬದುಕು ಕಟ್ಟಿಕೊಳ್ಳಿಕ್ಕೆ. ನಮ್ಮಲ್ಲಿ ತಾಕತ್ತು, ಶರೀರದಲ್ಲಿ ರಕ್ತ, ಆಮೇಲೆ ಯೌವನ ಕೊಟ್ಟದ್ದು ದುಡಿ ಮಗ, ದುಡಿದು ಸಂಪಾದನೆ ಮಾಡು, ಒಳ್ಳೆ ಮನೆ ಕಟ್ಟು, ಅಪ್ಪ ಅಮ್ಮನನ್ನ ಆ ಮನೆಯಲ್ಲಿ ಕೂತ್ಕೊಳಿಸು. ತಾಕತ್ತಿದ್ರೆ ಯೌವನದಲ್ಲಿ ಒಳ್ಳೆ ಕೆಲಸ ಮಾಡಿ ಸೈನ್ಯಕ್ಕೆ ಸೇರಿ, ಅಥವಾ ರವಿ ಕಟ್ಪಾಡಿ ಮಾಡಿದಾಗೆ ಒಳ್ಳೆ ಕೆಲಸ ಮಾಡಿ ವೇದಿಕೆಗೆ ಕರೆದು ನಿಂತು ಮಾಳೆ ಹಾಕಿಸಿಕೊಳ್ಳುವಂತ ಕೆಲಸ ಮಾಡಬೇಕಲ್ಲದೆ ಫೇಸ್ಬುಕ್ಕು, ಬಾಯ್ಫ್ರೆಂಡ್, ಗರ್ಲ್ ಫ್ರೆಂಡ್, ಡ್ರಗ್ಸ್, ಗಾಂಜಾ, ಕೊಲೆ, ಸುಲಿಗೆ ಅಂತ ಹೋಗಿ, ಪ್ರೀತಿ ಪ್ರೇಮ ಅಂತ ಹೋಗಿ ಮಲಗಿದಲ್ಲಿ ಮಾಲೆ ಹಾಕುವಂತ ಕೆಲಸವನ್ನು ಯಾವ ಮನೆ ಯುವಕರು ಯುವತಿಯರು ಮಾಡಬಾರದು. ಮಾಡಬಾರ್ದಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಳ್ಳೆಯ ಸಾಹಿತ್ಯ, ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಂತರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಕರ, ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಕರ, ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ಸತ್ತಾರ ಗಣಿಗೆ ಸವಡಿಲ್ಲವೆಂದು ನೀ ಮಾಡಬೇಡ ನಿದ್ರೆ,
ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರಿ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಗರ. ಒಂದು ಸಮಯ ಸಿಗದೆಂದು ತಿಳಿಯು ಉರುಳುತ್ತಿದೆ ಕಾಲ ಚಕ್ರ. ಆಟ ನೋಟಲಿ ವ್ಯರ್ಥ ಸಮಯವ ಕಳೆದುಕೊಂಡೆಯಲ್ಲೋ. ಹೋಜು ಮಜವನು ನಮ್ಮಿ ದೇಹವ ವ್ಯರ್ಥ ದಡಿಸಿದೆಲ್ಲೋ. ಆಟ ನೋಟದಿ ವ್ಯರ್ಥ ಸಮಯವ ಕಳೆದುಕೊಂಡೆಯಲ್ಲೋ. ಹೋಜು ಮಜವನು ನಮ್ಮಿ ದೇಹವ ವ್ಯರ್ಥ ದಡಿಸಿದೆಲ್ಲೋ. ಹೊಂಪು ಅಡರಿತು ನಡೆಯಲಾಗದೆ ಕೋಲು ಹಿಡಿದೆಯಲ್ಲೋ. ಹೊಂಪು ಅಡರಿತು ನಡೆಯಲಾಗದೆ ಕೋಲು ಹಿಡಿದೆಯಲ್ಲೋ. ಕಾಲ ಯಮನ ಕರೆ ಬರುವ ಮುನ್ನ ಶಿವನನ್ನು ನೆನೆಯಲಿಲ್ಲೋ. ಕಾಲ ಯಮನ ಕರೆ ಬರುವ ಮುನ್ನ ಶಿವನನ್ನು ನೆನೆಯಲಿಲ್ಲೋ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿಯು ಉರುಳುತ್ತಿದೆ ಕಾಲಚಕ್ರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿಯು ಉರುಳುತ್ತಿದೆ ಕಾಲಚಕ್ರ. ಭವತಿ ಹುಟ್ಟಿ ಬರುವಾಗ ನೀನು ಬರಿಗೈಲಿ ಬಂದೆಯಲ್ಲೋ. ಹೋಗಬೇಕು ಬರಿ ಮೈಲಿ ಎಂದು ನೀ ತಿಳಿದುಕೊಳ್ಳ ಮೊದಲು. ಭವತಿ ಹುಟ್ಟಿ ಬರುವಾಗ ನೀನು ಬರಿಗೈಲಿ ಬಂದೆಯಲ್ಲೋ. ಹೋಗಬೇಕು ಬರಿ ಮೈಲಿ ಎಂದು ನೀ ತಿಳಿದುಕೊಳ್ಳ ಮೊದಲು. ಬಂದು ಬಳಗವು ಗಳಿಸಿದಾಕೆಯೋ ಜೊತೆಗೆ ಬರುವುದಿಲ್ಲೋ. ಬಂದು ಬಳಗವು ಗಳಿಸಿದಾಕೆಯೋ ಜೊತೆಗೆ ಬರುವುದಿಲ್ಲೋ. ಧರ್ಮ ಕರ್ಮದ ಪಾಪ ಪುಣ್ಯದ ಫಲವೇ ಸಿಗುವುದಲ್ಲೋ. ಧರ್ಮ ಕರ್ಮದ ಪಾಪ ಪುಣ್ಯದ ಫಲವೇ ಸಿಗುವುದಲ್ಲೋ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿಯೋ ಉರುಳುತ್ತಿದೆ ಕಾಲಚಕ್ರ. ನೀನು ಮಾಡಿದ ಪಾಪವಂತೂ ನಿನ್ನ ಕಾಣದೆ ಬಿಡದಲ್ಲ. ವಿಧಿಯು ಮಾಡಿದ ನಿಯಮವೆಂದು ತಿಳಿಯಾರಿಗೂ ಬಿಟ್ಟಿಲ್ಲ. ನೀನು ಮಾಡಿದ ಪಾಪವಂತೂ ನಿನ್ನ ಕಾಣದೆ ಬಿಡದಲ್ಲ. ವಿಧಿಯು ಮಾಡಿದ ನಿಯಮವೆಂದು ತಿಳಿಯಾರಿಗೂ ಬಿಟ್ಟಿಲ್ಲ. ಪುಣ್ಯ ಕರ್ಮಕ್ಕೆ ಯೋಗ ಫಲವು ಸಿಗದಂತೆ ಹೋಗುವುದಿಲ್ಲ. ಪುಣ್ಯ ಕರ್ಮಕ್ಕೆ ಯೋಗ ಫಲವು ಸಿಗದಂತೆ ಹೋಗುವುದಿಲ್ಲ. ಧರ್ಮವನಂಬಿ ನಡೆವ ದಾರಿಲಿ ಕಲ್ಲು ಮುಳ್ಳು ಇಲ್ಲ. ಧರ್ಮವನಂಬಿ ನಡೆವ ದಾರಿಲಿ ಕಲ್ಲು ಮುಳ್ಳು ಇಲ್ಲ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ. ಸತ್ಕಾರಗಳಿಗೆ ಸವಡಿಲ್ಲವೆಂದು ನೀ ಮಾಡಬ್ಯಾಡುವಿದ್ರೆ ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ. ಮುಂದೆ ಸಮಯ ಸಿಗದೆಂದು ತಿಳಿಯು ಉರುಳುತ್ತಿದೆ ಕಾಲಚಕ್ರ. ಮುಂದೆ ಸಮಯ ಸಿಗದೆಂದು ತಿಳಿಯು ಉರುಳುತ್ತಿದೆ ಕಾಲಚಕ್ರ. ಒಂದು ಚಪ್ಪಾಳೆ ಕೊಡಿ ಬಂಧುಗಳ. ಹಾಗಾಗಿ ಕಾಲಚಕ್ರ ಉರುಳ್ತಾ ಉಂಟು. ಇರುವಾಗ ಒಳ್ಳೆಯ ಕೆಲಸವನ್ನು ಮಾಡಿ ನಾಡ್ದು ಬಾಡಿಗೆ ಕೊಂಡೋಗುವಾಗ ಅದಕ್ಕೆ ಬಾಲ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಒಳ್ಳೆ ಕಲೆಯನ್ನು ಕಲಿಸಿ, ಶಬ್ದ ಸ್ಪರ್ಶ ರೂಪ. ಕೆಲವು ಕಡೆ ಕಲೆ ಅಂತ ಹೇಳಿದ್ರೆ ಅದು ಹೇಳಿ ಸುಖ ಇಲ್ಲ. ಮುಂದೆ ನೃತ್ಯ ಮಾಡುವ ಮಕ್ಕಳು ಅಂತ ಹೆಸರು ಓದಿ ಆಯ್ತು. ಲೈಟ್ ಆಫ್ ಆಯ್ತು. ಲೈಟ್ ಆಫ್ ಆಗಿ ಲೈಟ್ ಆನ್ ಆಗುವಾಗ ತಂದೆ ತಾಯಿ ಹುಡುಕುದು, ಮಗ ಎಲ್ಲಿದ್ದಾನೆ ಮಗಳೆಲ್ಲಿದ್ದಾಳೆ ಅಂತ ಹುಡುಕುವಾಗ ನೋಡ್ಲಿಕ್ಕೆ ಮುಖ ಎದುರು ಇದ್ರೆ ಅಲ್ವಾ ನೋಡುದು. ಇಷ್ಟೆಲ್ಲ ಕಲೆಕ್ಷನ್ ಮಾಡಿ ಕಾರ್ಯಕ್ರಮ ಮಾಡುದು ಇದು ತೋರಿಸ್ಲಿಕ್ಕ ಅಲ್ಲ. ನಾವು ಮಕ್ಕಳನ್ನು ವೇದಿಕೆಗೆ ಕಳಿಸಿ ಹೋಗಿ ನೀನು ತೋರಿಸ್ಕೊಂಡು ಬಾ ಅಂತ ಹೇಳಿ ದೇವರೇ ಅದನ್ನು ಹಿಂದೆ ಇಟ್ಟಿದ್ದಾನೆ. ಆಲೋಚನೆ ಮಾಡಬೇಕು.
ಹದಿನಾರು ವರ್ಷದವರೆಗೆ ಮಕ್ಕಳನ್ನು ವೇದಿಕೆ ಕಳಿಸುವಾಗ ತಂದೆ ತಾಯಿಯವರು ಇಷ್ಟು ಮಾತಾಡಬೇಕು, ಮಗು ನಿನಗೆ ವೇದಿಕೆ ಸಿಕ್ಕಿರುವುದು ಸಂಸ್ಕೃತಿಯ ನಿದರ್ಶನಕ್ಕಲ್ಲದೆ ನಿನ್ನ ಶರೀರದ ಉಪ್ಪು ತಗ್ಗುಗಳ ಪ್ರದರ್ಶನಕ್ಕೆ ಅಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಯಾವಾಗ ವೇದಿಕೆ ಕಳಿಸ್ತಾರೆ ಆವಾಗ ಮಕ್ಕಳಿಗೆ ಕಲೆ ಅಂದರೆ ಏನು ಅಂತ ಗೊತ್ತಾಗ್ತದೆ. ಕೆಲವು ಕಡೆ ಅದು ನೋಡಬೇಕು ನೀವು, ಇದು ಬರುವಾಗೆಲ್ಲ ಈ ರಿಯಾಲಿಟಿ ಶೋ ಅಲ್ಲಿ ಜೇಡ ಬಂದಾಗೆಲ್ಲ ಬರುದು, ಆಮೇಲೆ ಹೊಗೆ ಮಧ್ಯದಿಂದ ಅಮಾವಾಸ್ಯ ಹೊತ್ತು 12 ಗಂಟೆಗೆ ಬಂದಾಗೆಲ್ಲ ಬರುದು. ಒಂದು ಕಲೆ ಮನಸ್ಸನ್ನು ಬೆಳೆಸಬೇಕೇ ಹೊರತು ಮನಸ್ಸನ್ನು ಅರಳಿಸಬಾರದು. ಒಂದು ತಿಂಗಳಲ್ಲಿ 80 ಯುವತಿಯರ ಆತ್ಮಹತ್ಯೆ, ಕಾರಣ ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡಿ ಬೆದರಿಸಿದ್ದಕ್ಕಾಗಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ನಾವೆಲ್ಲ. ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡಿ ಬೆದರಿಸ್ತೇನೆಂಬ ಕಾರಣಕ್ಕಾಗಿ ಒಂದು ತಿಂಗಳಲ್ಲಿ 85 ಜನ ಯುವತಿಯರು ಆತ್ಮಹತ್ಯೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಅಶ್ಲೀಲ ಚಿತ್ರಗಳು ಓದೋದಿಲ್ಲಿಂದ ಪ್ರೈ ಮರಿಯಲ್ಲಿರುವಾಗ ನಾವು ಮರಿಯಾಗಿ ಮಕ್ಕಳನ್ನು ಅಳ್ಳಿಲ್ದಲ್ಲಿಗೆ ಬಿಟ್ಟದ್ದು. ಹೈಸ್ಕೂಲಿಗೆ ಬರುವಾಗ ಕೆಲವು ಮಕ್ಕಳಿಗೆ ವಾಟ್ಸ್ಯಾಪ್ ಗ್ರೂಪ್ ಪ್ರಾರಂಭ ಆಯಿತು. ಎಲ್ಲ ಮಕ್ಕಳು ದುರುಪಯೋಗ ಮಾಡ್ತಾರೆ ಅಂತಲ್ಲ, ವಾಟ್ಸ್ಯಾಪ್ ಗ್ರೂಪ್ ಪ್ರಾರಂಭ ಆಯಿತು. ಅದರ ಅಡ್ಮಿನ್ ಯಾರು? ಅದಕ್ಕೆ ನೋಟ್ಸೇ ಬರ್ತಾ ಇದೆಯಾ? ಅದರಲ್ಲಿರುವ ಫ್ರೆಂಡ್ ನನ್ನ ಮಗುವಿನ ಜೀವನದ ಎಂಡಿಗೆ ಕಾರಣ ಆಗ್ಬೋದಾ? ಇದು ಯಾವುದನ್ನೂ ನೋಡದೆ ಕೆಲವು ಮನೆಯವರು ಹೇಳಿದ್ದು, ಲಾಕ್ ಮಾಡಿ ಓದು ಮಗ, ಲಾಕ್ ಮಾಡಿ ಸ್ಟಡಿ ಮಾಡಿ, ಲಾಕ್ ಮಾಡಿ ಸ್ಟಡಿ ಮಾಡಿ. ಒಂದು ನನ್ನನ್ನು ಹೆತ್ತ ತಂದೆ ತಾಯಿ, ಮತ್ತೊಂದು ನನ್ನನ್ನು ಹೊತ್ತ ಈ ಪುಣ್ಯಭೂಮಿ ಭಾರತ, ಮತ್ತೊಂದು ನನಗೆ ಜನ್ಮ ನೀಡಿದ ನನ್ನ ಧರ್ಮ, ಜೀವಾದರೂ ಕೊಟ್ಟೇನು ಈ ಮೂರಕ್ಕೆ ದ್ರೋಹ ಮಾಡೋದಿಲ್ಲ ಅಂತ ಮನಸ್ಸಿನಲ್ಲಿ ಗಟ್ಟಿದ್ದಂಥ ಮಕ್ಕಳು ಲಾಕ್ ಮಾಡಿದ್ರು, ಓದಿದ್ರು, ಮಾರ್ಕ್ ತಗೊಂಡ್ರು, ತಂದೆ ತಾಯಿ ತಲೆ ಎತ್ತಿ ನಡಿವಾಗಿ ಮಾಡಿದ್ರು. ಬೇಜವಾಬ್ದಾರಿಯವರಿದ್ದಾರಲ್ಲ, ಮನೆಯಲ್ಲಿ ಮಾತ್ರ ಲಾಕ್ ಮಾಡೋದಲ್ಲ ಅಪ್ಪ ಅಮ್ಮನನ್ನು ಲಾಕ್ ಮಾಡಿದ್ರು, ಫೇಸ್ಬುಕ್ ಫ್ರೆಂಡಿಗೆ ಫೋಟೋ ಕಳಿಸಿ ತನ್ನ ಜೀವನವನ್ನು ಲಾಕ್ ಮಾಡಿಕೊಂಡು. ಫೇಸ್ಬುಕ್ ಫ್ರೆಂಡ್ ಹೇಳಿದ, ಇಷ್ಟು ಸಾಕು ನನಗೆ, ಇದ್ದ ಚಿನ್ನ ಕ್ಯಾಶ್ ತಗೊಂಡು ಅಪ್ಪ ಅಮ್ಮನನ್ನು ಬಿಟ್ಟು ಓಡಿಕೊಂಡು ಬಾ, ಇಲ್ಲಾದ್ರೆ ಅಪ್ಲೋಡ್ ಮಾಡ್ತೇನೆ ಹೇಳುವಾಗ ಗಿಳಿಯ ಹಾಗೆ ವರ್ಷ ವರ್ಷ ಬರ್ತ್ಡೇ ಮಾಡಿ ಕೇಳಿದ್ದನ್ನೆಲ್ಲ ಅಪ್ಪು ಚಿನ್ನು ಅಂತ ಹೇಳಿ ಎಲ್ಲ ಕೊಟ್ಟು ಸಾಕಿದಂಥ ನಮ್ಮ ಮನೆಯ ಮಕ್ಕಳು ವಿಷ ಕುಡಿತಾ ಇದ್ದಾರೆ, ಬಾವಿಗೆ ಹಾರ್ತಾ ಇದ್ದಾರೆ, ಹಗ್ಗ ತಗೊಳ್ತಾ ಇದ್ದಾರೆ, ಓಡಿ ಹೋಗಿ ಫ್ರಿಡ್ಜಲ್ಲಿ ಕೂತ್ಕೊಳ್ತಾ ಇದ್ದಾರೆ ಪೀಸ್ ಪೀಸ್ ಆಗಿ. ಅಪ್ಪ ಅಮ್ಮನಿಗೆ ಬೆಂಕಿ ಕೊಡ್ಲಿಕ್ಕಿರ್ಲಿದ್ದಂಥ ಮಕ್ಕಳು ಅಪ್ಪ ಅಮ್ಮನೇ ಮಕ್ಕಳ ಶವಕ್ಕೆ ಬೆಂಕಿ ಕೊಟ್ಟು ಮಕ್ಕಳಿಗಿರ್ಲಿ ಅಂತ ಕಟ್ಟಿಟ್ಟ ಹಣದಲ್ಲಿ ಗೋಕರ್ಣದಲ್ಲಿ ಪಿಂಡ ಬಿಡುವಂಥ ಪರಿಸ್ಥಿತಿ ತಂದುಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳಿದರೆ, ನಾವು ಇನ್ನೂ ಕೂಡ ತಂತ್ರಜ್ಞಾನದ ಬಗ್ಗೆ ಜವಾಬ್ದಾರಿ ಬರದಿದ್ದರೆ ಯಾವಾಗ ಬರೋದು ಅಂತ ನಾನು ಕೇಳಿದ್ದು. ಅದಕ್ಕೆ ಹೇಳಿದ್ದು, ನನಗೆ ಯಾಕೆ ಬೇಕು, ನನಗೆ ಬೇಕು ಎಂಬುದನ್ನು ಬಿಡಬೇಕು. ತಂತ್ರಜ್ಞಾನ ಎಂಬುದು ಜವಾಬ್ದಾರಿ, ಅದು ಮೀರಿ ಅಪ್ಪ ಅಮ್ಮನನ್ನು ಪಿಂಡ ಬಿಡಿಸ್ಲಿಕ್ಕಿರುವಂಥದ್ದಲ್ಲ ಅದು ಅಂತ. ಯಾಕೆ ಚಿಲ್ಕ ಹಾಕಿ ಓದಬೇಕು? ಒಬ್ಬ ಫ್ರೆಂಡ್ ಅವನೇ ನನ್ನ ಜೀವನದ ಎಂಡಿಗೆ ಕಾರಣ ಆಗ್ತಾನಂತ ಯಾಕೆ ನಾವು ಒಬ್ಬರು ಗ್ರಹಿಸಬಾರದು? ಒಬ್ಬಳು ಹುಡುಗಿ ನಡ್ಕೊಂಡು ಹೋಗುವಾಗ ಬಫೆಯಲ್ಲಿ ಊಟಕ್ಕೆ ನಿಂತಿದ್ದ, ಉಪ್ಪಿನಕಾಯಿ ಬಡಿಸಿದವ ಹೇಳಿದಂತೆ, ಪ್ರಿಯೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಅವಳು ಹೇಳಿದ್ಲು, ನನಗೆ ನಿನ್ನ ಪರಿಚಯ ಇಲ್ಲ, 5 ದಿನದಿಂದ ನೀನು ಕಾರ್ಯಕ್ರಮಕ್ಕೂ ಬರಲಿಲ್ಲ, ಬರೇ ಉಪ್ಪಿನಕಾಯಿ ಬಡಿಸುವಾಗ ನನ್ನ ಮೇಲೆ ಪ್ರೀತಿ ಹೇಗೆ ಬಂತು? ಅವ ಹೇಳಿದ, ಓ ಪ್ರಿಯೆ, ಆ ನಿನ್ನ ನೀಲವಾದಂಥ ಜಡೆ, ಆ ನಿನ್ನ ದಂತ ಪಂಕ್ತಿ, ಆ ನಿನ್ನ ಕ್ಯಾವಂಡಿಸ್ ಬಾಳೆಹಣ್ಣಿನಂಥ ಗಲ್ಲ, ಆ ನಿನ್ನ ಕರ್ಮದ ಮೂಗು, ಇದನ್ನು ನೋಡಿ ನಾನು ಮನಸೋತಿದ್ದೇನೆ ಅಂತ. ಹುಡುಗಿ ಆಯ್ತು ಹೇಳಿದ್ದಲ್ಲ, ಆಯ್ತು ಅಂತ ಹೇಳಿದ್ದು ತಟ್ಟೆ ಕೆಳಗಿಟ್ಟದ್ದು, ಟೋಪನ್ ಸೆಟ್ ಮತ್ತು ಹಲ್ಲಿನ ಸೆಟ್ ಎರಡು ಗಿಚ್ಚಿಸಿ ಅವನ ಕೈಯಲ್ಲಿ ಇಟ್ಟದ್ದು. ಕೊಂದೋಗದ್ದು ನನಗೆ ಬೇಯದ್ದು, ಕೊಂಚ ಮಾತಾಡಕ್ಕೆ ಇದ್ದದ್ದು, ನಿನಗೆ ಪ್ರೀತಿ ಬಂದ ಕಾರಣ ಮನೆ ಕೊಂದೋಗಿ ಶೋಕೆ ಸರಿತ್ತು ಪೂಜೆ ಮಾಡು ಅಂತ. ಅಲ್ಲಿಂದ ಉಪ್ಪಿನಕಾಯಿ ಸೌಟು ಹಿಡ್ಕೊಂಡು ಓಡಿದವ ಹೋಗಿ ಕುಂದಾಪುರದಲ್ಲಿ ನಿಂತದ್ದು. ಈ ಪ್ರೀತಿಯನ್ನು ಭ್ರಮೆ ಅಂತ ಹೇಳಿ ನಮ್ಮ ಮಕ್ಕಳು ಹೋಗಿ ಸಾಯ್ತಾರಲ್ಲ ಅಂತ ನನಗೆ ಬೇಜಾರಾಗಿ. ಅದಕ್ಕೆ ಅರ್ಧ ಕಾರಣವೇ ಒಳ್ಳೆಯ ಸಾಹಿತ್ಯ ನಮ್ಮ ಮಕ್ಕಳಿಗೆ ಬರ್ತಾ ಇಲ್ಲ. ಅದೇ ಪಪ್ಪಿಕೊಳ್ಳಲ್ವಾ ನಿನ್ನ ಅಪ್ಪಿಕೊಳ್ಳಲ್ವಾ, ಇಷ್ಟು ಮಾತ್ರ ಕೇಳ್ತಾ ಹೋದ್ರೆ ಅವರು ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ತೋರಿಸಿ ಕೋಟಿಗಟ್ಟಲೆ ಮಾಡಿಕೊಂಡು ಹೋಗ್ತಾರೆ, ಅದನ್ನು ಮೀಟ್ರಿಗೆ ತಗೊಂಡ್ರೆ ನಮ್ಮ ಮಕ್ಕಳ ಬಹಳ ಹಾಳಾದ್ರೆ ಏನ್ ಮಾಡೋದು? ಅದಕ್ಕೆ ನೋಡ್ಬೇಕು, ಬಿಡ್ಬೇಕು, ಮೀಟ್ರಿಗೆ ತಗೊಳ್ಳುವಂತಹ ಸಾಹಿತ್ಯವನ್ನು ಮಾತ್ರ ತಲೆಗೆ ತಗೊಳ್ಬೇಕು. ಇವತ್ತು ಮೈಂಡ್ ಪೊಲ್ಯೂಷನ್ ಅಂತ ಹೇಳಿದ್ರೆ ಎಂಥದ್ದು, ಸೌಂಡ್ ಪೊಲ್ಯೂಷನ್ ಅಂತ ಹೇಳಿದ್ರೆ ಎಂಥದ್ದು, ಆಂಬ್ಯುಲೆನ್ಸ್ ಸೌಂಡ, ವಾಹನದ ಸೌಂಡ ಅಲ್ಲ. ಇವತ್ತಿನ ಮಕ್ಕಳ ಕಿವಿಗೆ ಬೀಳುವ ಸಾಹಿತ್ಯವೇ ಪೊಲ್ಯೂಟ್ ಆಗ್ತಾ ಉಂಟು.
ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ರು, ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿ ಒನ್ ಇನ್ ಯುವರ್ ಲೈಫ್, ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್ ಯು ಹ್ಯಾವ್ ಟು ಸೆಲ್ಯೂಟ್ ಎವರಿ ಒನ್ ಇನ್ ಯುವರ್ ಲೈಫ್. ಯಾವಾಗ ಪೊಲ್ಯೂಟ್ ಮಾಡ್ಕೊಳ್ತೇವೆ ಇದ್ದವರಿಗೆಲ್ಲ ಸೆಲ್ಯೂಟ್ ಹೊಡ್ಕೊಂಡೇ ಹೋಗ್ಬೇಕು. ಅದಕ್ಕೆ ನಮ್ಮ ಕಲೆ ಒಳ್ಳೇದು, ಇಲ್ಲಿ ಬಡಗೂ